ಬಟ್ ಅದು ಪಾರ್ಟ್ ಆಫ್ ಲೈಫ್, ಯು ಹ್ಯಾವ್ ಟು ಫೇಸ್ ದಟ್. ಅದನ್ನ ಅರ್ಥ ಮಾಡ್ಕೊಂಡು ಹೆಂಡತಿ ಆದವಳು ಲವರ್ ಆಗೇ ಇರಬೇಕು ಜೀವನ ಪೂರ್ತಿ, ಅವಾಗೇ ಜೀವನ ಚೆನ್ನಾಗಿರುತ್ತೆ. ಗಂಡ ಆದವಳು ಲವರ್ ಆಗಿರ್ಬೇಕು. ಈ ಮದುವೆ ಅನ್ನೋದು ಆದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್, ವೈಫ್ ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್. ಐ ಲವ್ ಯಾಕೆ ಹೇಳ್ಬೇಕು? ಐ ಲವ್ ಹೇಳಿದ್ದಕ್ಕೆ ನಾನು ಮದುವೆ ಮಾಡ್ಕೊಂಡು ಇನ್ನೇನು ದಿನ ಹೇಳ್ಬೇಕು ನಿನಗೆ ಅಂತಿರ್ತಾರೆ. ದಿನ ಬೆಳಿಗ್ಗೆ ಲವ್ ಮಾಡಕ್ ಮುಂಚೆ ದಿನ ಬೆಳಿಗ್ಗೆ ಐ ಲವ್ ಇದ್ದ ಮೆಸೇಜೇ ಶುರು ಆಗಿರಲ್ಲ. ಮೊದಲ ಯಾವ ಕಾರಣಕ್ಕೂ ಯಾವ ಗಂಡು ಸರ್ದ ಐ ಲವ್ ಹೆಂಡತಿ ಹೇಳಿದ್ರ ಕೇಳಿದ್ವಿ ಇವತ್ತು ಹೇಳಿದ್ ನೀವು ಇಲ್ಲಿ ಎಷ್ಟು ಒದ್ದಾಡದೆ ಅಂತ ಹೇಳಿದೆ ನಾನು. ಬಿಡ ಒಂದು ರೋಸ್ ಕೊಡಕ್ಕೆ ಎಷ್ಟು ಒದ್ದಾಡದೆ, ಕಾಲಿಗೆ ಬಿದ್ದು ಹಿಂಗೆಲ್ಲ ಅಂದು ಸಿನಿಮಾ ಪೋಸ್ ಕೊಟ್ಟು, ನೀನು ಸಿನಿಮಾ ಈ ಥರ ಪೋಸ್ ಕೊಟ್ಟು ಯಾವತ್ತೂ ಐ ಲವ್ ಹೇಳಿದ್ದೀನಿ? ಸುಳ್ಳು ಹೇಳ್ಬೇಡ ನೀನು. ಎಲ್ಲಿ? ಮದುವೆ ಆದಮೇಲೆ. ಅದೇ ಸಿನಿಮಾ ಈರೋ ಆದಮೇಲೆ ಈ ಪೋಸ್ ಗೊತ್ತಾಗಿರ್ತೀನಿ, ನನ್ನ ನೋಡಿ ಕಲ್ತಿರ್ತೀಯ. ಯಾರು ನೀಟ್ ಬಂದು ಮಾಡ್ಕೊಂಡು ಯಾವ ಹುಡುಗಿಗೂ ಐ ಲವ್ ಹೇಳಿಲ್ಲ ನಾನಂತೂ. ನೋಡಿ ನೀವು ಕಪಲ್ಸ್ ಇದ್ದಾರೆ, ಕೃಷ್ಣ ಮಿಲನ್ ಅವ್ರ ಹತ್ರ ಕೇಳಿ. ಕೃಷ್ಣ ನೀವು ಡೈಲಿ ಹೊಸ್ದಲ್ಲ ಎರಡು ವರ್ಷ ಬಿಟ್ಟು ಲಾಂಗ್ ಕಾಕ್ಟೈಲ್ ಫೋರ್ ಆಗಿ ಅಲ್ಲಿ ಕೂತಿರ್ತಾರೆ, ಅವ್ರು ಅಲ್ಲಿ ಕೂತಿರ್ತಾರೆ. ಮತ್ತೆ ಅವ್ನ ಮಗು ಕೂತಿದ್ರು ಆಶ್ಚರ್ಯ ಅಲ್ಲ ಹೇಳ್ತೀರಾ ಕೃಷ್ಣ ಡೈಲಿ ನೀವು ಐ ಲವ್ ಯು? ಡೈಲಿ ಇಲ್ಲ, ಒನ್ಸ್ ಇನ್ 3 ಡೇಸ್ 4 ಡೇಸ್. ಅದು ಸಿಟ್ ಗಿಟ್ಟು ಕೋಪ ಬಂದು ನಿಶ್ಚಯ ಮಾಡ್ಕೊಂಡಿದ್ರೆ ಇವನಿಗೆ ತಪ್ಪು ಮಾಡಿ ಅಲ್ಲಿ ಹೋಗಿ ಕಣೆ. ಕರೆಕ್ಟ್, ಅವಾಗ ಅವ್ನು ತಪ್ಪು ಮಾಡಿದ್ರೆ ಅಂತ ಲೆಕ್ಕ ಗ್ಯಾರಂಟಿ ಫಿಕ್ಸ್ ಆಗಿ ಇದು. ಕರೆಕ್ಟ್, ಅಲ್ಲಿ ಏನೋ ಕೂಪಿಸ್ಕೊಂಡಿರ್ತಾರೆ, ಅವಾಗ ಲವ್ ಎಲ್ಲ ಬರೋದು ಆಚೆ. ಇಲ್ಲರೆ ಸುಮ್ಮನೆ ಬರೋದಿಲ್ಲ ಲವ್. ಯಾವ ಕಾರಣಕ್ಕೂ ಯಾವನು ಐ ಲವ್ ಹೇಳಲ್ಲ, ಸುಮ್ಮನೆ ಅಂದ್ರೆ ಕಾಟಾಚಾರ ಕೇಳ್ತಾನೆ ಹೊರತು ಮನ್ಸಾರೆ ಯಾರು ಹೇಳಿರೋ. ಸರ್ ಮನೇಲಿ ಮೇಡಮ್ ಕೋಪಿಸ್ಕೊಂಡಾಗ ನೀವು ಅವ್ರಿಗೆ ಹೆಂಗೆ ಸಮಾಧಾನ ಮಾಡ್ತೀರಾ? ಸಾಯಿಲಿ ಅಂತ ಹೋಗ್ತಾ ಅಲ್ಲ ತಲೆ ಕೆಡ್ಸ್ಕೊಂಡೇ ಇಲ್ಲ. ನಾನಿರೋದೇ ಹೀಗೆ ನನ್ನ ಜೊತೆ ಇರೋಂಗಿದ್ರೆ ಇರು ಅಂತಾನೆ ಹೇಳಿರೋದು. ಎರಡು ದಿನ ಕೋಪ ಮಾಡ್ಬೇಕಾದ್ರೆ ಆಮೇಲೆ ಸಮಾಧಾನ ಆಗ್ಬಿಡ್ತಾರೆ ಅಂತ. ಎವ್ರಿ ಮ್ಯಾನ್ ಶುಡ್ ಬಿ ಎವ್ರಿ ಇಲ್ಲಿರೋ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡಸನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅವ್ರ ಸ್ಟ್ರೆಂತ್ ನೋಡಲ್ಲ ಆಯ್ಕೆ ಮಾಡ್ಕೋಬೇಕಿರೋದು, ಅವ್ರ ವೀಕ್ನೆಸ್ ನೋಡಿ ಆಯ್ಕೆ ಮಾಡ್ಕೋಬೇಕು. ಯು ಶುಡ್ ಲೈಕ್ ದರ್ ವೀಕ್ನೆಸ್ ಫಸ್ಟ್, ಸಂದ್ರಲ್ಲಿ ನಮ್ಗೊಂದು ಸಾವಿರ ವೀಕ್ನೆಸ್ ಇರುತ್ತೆ, ಅದು ಸಮಯತನ ನಮ್ಮನ್ನು ಒಪ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಸೂಪರ್, ವೀಕ್ನೆಸ್ ಹುಡುಕ್ಬೇಡ ನೀನು. ರವಿ ಸರ್, ಇವತ್ತು ಸಿನಿಮಾ ಕಥೆ ಜೊತೆ ಜೊತೆಗೆ ಕುಟುಂಬಗಳು ಹೇಗಿರ್ಬೇಕು, ಜೋಡಿಗಳು ಹೇಗಿರ್ಬೇಕು ಅನ್ನೋದು ಬಹಳ ಸುಲಭವಾಗಿ ಸರಳವಾಗಿ ನೇರವಾಗಿ ಹೇಳಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದ ಮೂಲಕ ದಿಸ್ ವಿಲ್ ರೀಚ್ ಟು ಮೋಸ್ಟ್ ಆಫ್ ದ ಕಪಲ್. ಸಿಂಪಲ್ ವಿಷಯಗಳನ್ನ ಸಖತ್ತಾಗಿ ಹೇಳಿರುವಂತ ನಮ್ಮ ರವಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಚಿತ್ರದ ನಿರ್ಮಾಪಕರು ನಿಶಾ ಮ್ಯಾಮ್ ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕು. ಪಿಕ್ಚರ್ ಬನ್ನಿ ಮ್ಯಾಮ್.